ಈ ಜೈಲಿನಲ್ಲಿ ಪರಪ್ಪನ ಅಗ್ರಹಾರಕ್ಕಿಂತ ಹೆಚ್ಚು ಭದ್ರತೆಯನ್ನ ನೀಡಲಾಗಿದೆ. ರಾಜ್ಯದ ಬಹುತೇಕ ಕ್ರಿಮಿನಲ್ಗಳು ಇರುವಂತಹ ಜೈಲಿದು. ನಾನು ಹೇಳ್ದ ಹಾಗೆ 1884 ಬಳ್ಳಾರಿ ಕೇಂದ್ರ ಕಾರಾಗೃಹ ಆರಂಭ ಆಗಿದ್ದು ಇದು ಅತ್ಯಂತ ಹಳೆಯದಾದ ಪುರಾತನ ಜೈಲು. ಇದು ಇಲ್ಲಿ ರಾಜ್ಯದ ಬಹುತೇಕ ಕ್ರಿಮಿನಲ್ಗಳು ಇರುವಂತಹ ಜೈಲು, ರಾಜ್ಯದಲ್ಲಿ ಅತ್ಯಂತ ಹಳೆಯದಾದಂತಹ ಪುರಾತನ ಜೈಲು. ಸುಮಾರು 761 ಕೈದಿಗಳ ಸಾಮರ್ಥ್ಯವನ್ನ ಹೊಂದಿದೆ ಬಳ್ಳಾರಿ ಜೈಲು. ವಿಐಪಿಗಳಿಗೆ ಭದ್ರತೆ ದೃಷ್ಟಿಯಿಂದ ಸೂಕ್ತವಾದಂತಹ ಜೈಲು ಅಂತಾನೆ ಹೇಳಲಾಗುತ್ತೆ. ಹೀಗಾಗಿಯೇ ಬಳ್ಳಾರಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ನಾವೆಲ್ಲರೂ ಕೂಡ ನೋಡಿದೀವಿ, ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಫ್ಯಾನ್ಸ್ಗಳು ಕೂಡ ಮುಗಿಬಿದ್ದಿದ್ರು. ದರ್ಶನ್ ಅವರನ್ನ ಭೇಟಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ರು. ಆದ್ರೆ ಈ ಬಳ್ಳಾರಿ ಜೈಲು ಎಷ್ಟು ಭದ್ರತೆಯನ್ನ ಹೊಂದಿದೆ ಅಂತ ಹೇಳಿದ್ರೆ, ಸೊ ಇದು ಅತ್ಯಂತ ಹಳೆಯದಾದಂತಹ ಪುರಾತನ ಜೈಲಾಗಿರೋದ್ರಿಂದ ಭದ್ರತೆ ಕೂಡ ಕಟ್ಟುನಿಟ್ಟಾಗಿರುತ್ತೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ, ಬಟ್ ಎಲ್ರಿಗೂ ಕೂಡ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಯಾಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿನ ಭದ್ರತೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾನಿಟರಿಂಗ್ ಮಾಡ್ತಾರೆ, ಈಗ ಅಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಹೇಸು ಆಗಿರ್ತಕ್ಕಂತ ನಟ ದರ್ಶನ್ ಅವರನ್ನ ಇವತ್ತೇ ರಾತ್ರಿ ಅಥವಾ ಬೆಳಗಿನ ಜಾವದೊಳಗಡೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಿರೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವಾಗ ಕೋರ್ಟ್ ಇಂದ ಆದೇಶ ಬೀಳ್ತಾ ಇದೆ ಅಂತ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾಕಂತಂದ್ರೆ ಬಳ್ಳಾರಿ ಕೇಂದ್ರ ಗೃಹ 1884 ನಿರ್ಮಾಣ ಆಗಿರ್ತಕ್ಕಂತ ಕಾರಾಗೃಹ ಆಗಿರ್ತಕ್ಕಂಥದ್ದು. ಇದು ಸೆಲೆಬ್ರಿಟಿಗಳಿಗೆ ಅದರಲ್ಲೂ ವಿಶೇಷವಾಗಿ ವಿದೇಶಗಳಾಗಿರ್ಬೋದು, ಇನ್ನಿತರ ಒಂದು ವಾಣಿಜ್ಯ ಕ್ರಿಮಿನಲ್ಗಳಾಗಿರ್ಬೋದು, ಅಂಥವ್ರಿಗೆ ಕೂಡ ಈ ಒಂದು ಕೇಂದ್ರ ಗೃಹ ಭದ್ರತೆಗಿಂತ ಸೂಕ್ತವಾಗಿರತಕ್ಕಂತ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರನ್ನು ಕೂಡ ಇದೇ ಒಂದು ಬಳ್ಳಾರಿಯ ಕೇಂದ್ರ ಗೃಹಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ಈಗಾಗಲೇ ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ಬಳ್ಳಾರಿಯ ಕೇಂದ್ರ ಗೃಹ ಹಳೆಯದಾಗಿರ್ತಕ್ಕಂತ ಕೇಂದ್ರ ಗೃಹ, ಯಾಕಂದ್ರೆ ರಾಜ್ಯದ ಬಹುತೇಕ ವಾಂಟೆಡ್ ಕ್ರಿಮಿನಲ್ಗಳು ರೌಡಿ ಸೀಟರ್ಗಳು ಕೂಡ ಹೆಚ್ಚಾಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲೇ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರಿಗೆ ಕೂಡ ಈಗಾಗಲೇ ಪ್ರತ್ಯೇಕ ಕೊಠಡಿಯ ಒಂದು ಸಿದ್ಧತೆಯನ್ನು ಕೂಡ ಈಗಾಗಲೇ ಜೈಲ್ ಅಧಿಕಾರಿಗಳು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರಲ್ಲೂ ಕೂಡ ನಟ ದರ್ಶನ್ ರಾಜ್ಯದ ದೊಡ್ಡ ಸೆಲೆಬ್ರಿಟಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಕೂಡ ಜೈಲ್ ಪ್ರಮುಖವಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕೇಂದ್ರ ಗೃಹ ಏಳ್ಪಟ್ಟಿರ್ತಕ್ಕಂತ ಜೈಲ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೆ ಮಾಡ್ಲಿಕ್ಕೆ ಈಗ ಆದೇಶ ಕೂಡ ಆಗಿರ್ತಕ್ಕಂಥದ್ದು. ಅಂತಲ್ಲಿ ಕೂಡ ಮತ್ತೊಂದು ಕಡೆ ಅವರು ಯಾವಾಗ ಬಳ್ಳಾರಿ ಕೇಂದ್ರಗಾರಕ್ಕೆ ಶಿಫ್ಟ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಂದು ಮಾರ್ಗಗಳ ಮೂಲಕ ಅವರನ್ನ ಕರೆತರ್ತಕ್ಕಂಥ ಸಾಧ್ಯತೆ ಗೊತ್ತಿರ್ತಕ್ಕಂಥ ಒಂದು ಬೆಂಗಳೂರು ಆಂಧ್ರದ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಬರುವುದು, ಮತ್ತೊಂದು ಮಾರ್ಗ ಅಂತ ಅಂದ್ರೆ ಅದು ತುಮಕೂರು ಮತ್ತು ಹಿರಿಯೂರು ಚಳ್ಳಿಕಾರಿಗೆ ಮಾರ್ಗವಾಗಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕೂಡ ತರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ಹೆಚ್ಚಾಗಿ ಅಭಿಮಾನಿಗಳು ಹೊಂದಿರ್ತಕ್ಕಂಥ ನಟ ದರ್ಶನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಹಿಂದೆ ಕೂಡ ಕೆಲವೊಂದು ರೌಡಿ ಎಲಿಮೆಂಟ್ ಗಳನ್ನಾಗಿರ್ಬೋದು, ಕುಖ್ಯಾತಿ ರೌಡಿಗಳನ್ನ ಕೂಡ ಸಂದರ್ಭದಲ್ಲಿ ಅವರು ಕೂಡ ಬೆಳಗಿನ ಜಾವ ಮತ್ತು ಅಥವಾ ಮಧ್ಯರಾತ್ರಿ ಕೂಡ ಅವ್ರನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಕೂಡ ಇವತ್ತು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಈ ಒಂದು ಕೇಂದ್ರ ಕಾರ್ಯಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಯಾವಾಗ ಕೋರ್ಟ್ ಇಂದ ಆದೇಶ ಹೊರಬರ್ತಾ ಇದ್ದಂತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಅಧೀಕ್ಷಕರು ಸೇರಿದಂತೆ ಇಲ್ಲಿನ ಅಧಿಕಾರಿಗಳು ಕೂಡ ಜೈಲಿಗೆ ದೌಡಾಯಿಸಿರ್ತಕ್ಕಂಥದ್ದು, ಜೈಲಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ಗಾಗಿ ಪ್ರತ್ಯೇಕವಾದಂತಹ ಒಂದು ಕೊಠಡಿಯನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವುದರಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಒಳಗಡೆ ಜೈಲಿನ ಎಲ್ಲ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾವಾಗ ಬೆಂಗಳೂರಿನ ಪರಪುರ ಅಗ್ರಹಾರದಲ್ಲಿ ಈ ರೀತಿಯಾಗಿ ರಾಜಾ ಚಿತ್ರ ದರ್ಶನ್ಗೆ ಸೇರಿದಂತೆ ಉಳಿದ ರೌಡಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಕಾರ್ಯಗೃಹಗಳು ಒಂದು ಸುತ್ತೋಲೆಯನ್ನು ಕೂಡ ಆದೇಶ ಕೂಡ ಬಂದಿರ್ತಕ್ಕಂಥದ್ದು. ಕಟ್ಟುನಿಟ್ಟಾಗಿ ಇಲ್ಲಿದ ಏನು ಇರ್ತಕ್ಕಂತಹ ಕೈದಿಗಳಿಗಾಗಿರ್ಬೋದು, ರೌಡಿಗಳಿಗಾಗಿರ್ಬೋದು, ಅಥವಾ ಏನು ಕ್ರಿಮಿನಲ್ಗಳಿದ್ದಾರೆ ಅಂಥವ್ರಿಗೆ ಕೂಡ ರಾಜಕೀಯ ಹೊಡೆದ ಸಂಬಂಧಪಟ್ಟಂಗೆ ಇಲ್ಲಿ ಯಾವ ರೀತಿಯಾದಂತಹ ಬೆಂಗಳೂರಲ್ಲಿ ಆಯಿತು, ಇಲ್ಲಿ ಮತ್ತೆ ಆಸೆ ಕೇಂದ್ರ ಕಾರಾಗೃಹದಲ್ಲಿ ಪುನರಾವರ್ತನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಆದೇಶ ಇರ್ತಕ್ಕಂಥ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಆದೇಶ. ಧನ್ಯವಾದಗಳು ಬಸವರಾಜು ತಮ್ಮೆಲ್ಲ ಮಾಹಿತಿಗಾಗಿ.
ಒಟ್ಟಾರಿಯಾಗಿ ಈಗ ಬಳ್ಳಾರಿ ಜೈಲಿನಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ದರ್ಶನ್ ಅವರಿಗೇನೆ ಸಪರೇಟ್ ಆಗಿ ಒಂದು ಬ್ಯಾರಕ್ ಅನ್ನ ಕೂಡ ಸಿದ್ಧತೆ ಮಾಡಲಾಗ್ತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಬಿಕಾಸ್ ಈಗ ಎಲ್ರಿಗೂ ಕೂಡ ಅನ್ಸುತ್ತೆ, ಯಾಕೆ ದರ್ಶನ್ ಅವರನ್ನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಇದು ಭದ್ರತೆಯ ದೃಷ್ಟಿಯಿಂದ VIPಗಳಿಗೆ ಸಾಕಷ್ಟು ಭದ್ರತೆಯಿಂದ ಇರುತ್ತೆ ಅಂತ ಹೇಳಿ ಈ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇವರ ಜೊತೆಗೆ ಇದ್ದಂತಹ ಸಹಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ, ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ, ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬಟ್ ಈಗ ದರ್ಶನ್ ಅವರಿಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಸೊ ಸಾಕಷ್ಟು ಸಮಸ್ಯೆಗಳು ಆಗಬಾರದು, ಇದೇ ರೀತಿಯಾದಂತಹ ಇನ್ಸಿಡೆಂಟ್ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯ ದೃಷ್ಟಿಯಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ಬಳ್ಳಾರಿ ಜೈಲ್ ಕೂಡ ಸಾಕಷ್ಟು ಭದ್ರತೆಗೆ ಹೆಸರುವಾಸಿಯಾಗಿರುವಂಥದ್ದು. ಯಾವುದೇ VIPಗಳಿಗೂ ಕೂಡ ಯಾವುದೇ ರೀತಿಯಲ್ಲಿ ಅಡ್ಡದಾರಿ ಹಿಡಿಯುವಂಥದ್ದು ಅಥವಾ ಈ ರೀತಿಯಾದಂತಹ ಏನ್ ಪರಪ್ಪನ ಅಗ್ರಹಾರದಲ್ಲಿ ನಡೆದಿತ್ತಲ್ಲ ಇನ್ಸಿಡೆಂಟ್, ಈ ರೀತಿಯಾದಂತಹ ಫೆಸಿಲಿಟಿ ಕೊಡುವಂಥದ್ದು ಅಥವಾ ಕಾಫಿ ಕೊಡುವಂಥದ್ದು, ಸಿಗರೇಟ್ ಕೊಡುವಂಥದ್ದು, ಈ ರೀತಿ ಯಾವುದು ಆಗಬಾರದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ.